ಇದು ಕಾಂತಾರ ಸಿನಿಮಾವನ್ನ ನೆನಪಿಸುವಂತಹ ದೃಶ್ಯ. ಕಾಂತಾರ ಸಿನಿಮಾವನ್ನ ನೆನಪಿಸುತ್ತೆ ಈ ದೃಶ್ಯ. ತಂದೆ ಸಾವಿನ ನಂತರ ಮಕ್ಕಳಿಗೆ ದೈವ ನರ್ತಕನ ಹೊಣೆಯನ್ನ ಹೊರಿಸಲಾಗಿದೆ. ಇದು ಕಾಂತಾರ ಸಿನಿಮಾ ನೆನಪಿಸ್ತಾ ಇದೆ ಈ ದೃಶ್ಯ. ತಂದೆ ಸಾವಿನ ನಂತರ ಮಕ್ಕಳಿಗೆ ದೈವ ನರ್ತಕನ ಹೊಣೆಯನ್ನ ಹೊರಿಸಲಾಗಿದೆ. ಪ್ರಶ್ನಾ ಚಿಂತನೆ ವೇಳೆ ಮಕ್ಕಳಿಗೆ ದೈವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ದೃಶ್ಯ ಈಗ ಕಾಂತಾರ ಸಿನಿಮಾವನ್ನ ನೆನಪು ಮಾಡ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಕಾಂತಾರ ದೈವವನ್ನ ನೆನಪಿಸಿದ ಮತ್ತೊಂದು ದೃಶ್ಯ ಇದು. ಕಾಂತಾರ ಚಿತ್ರದ ರೀತಿ ದೈವ ನರ್ತಕರಿಂದ ಜವಾಬ್ದಾರಿ. ಈಗ ಮತ್ತೆ ಕಾಂತಾರ ಸಿನಿಮಾವನ್ನ ಈ ದೃಶ್ಯ ನೆನಪು ಮಾಡ್ತಾ ಇದೆ. ದೈವ ಸೂಚನೆಯಂತೆ ತಂದೆಯ ಜವಾಬ್ದಾರಿಯನ್ನ ಮಕ್ಕಳು ಹೊತ್ಕೊಂಡಿದ್ದಾರೆ. 2023 ಮಾರ್ಚ್ ನಲ್ಲಿ ದೈವ ನರ್ತನದ ವೇಳೆ ತಾತ ಅಜಿಲ ಸಾವಿಗೀಡಾಗಿರ್ತಾರೆ. 2023 ಮಾರ್ಚ್ ನಲ್ಲಿ ಸಾವಿಗೀಡಾಗಿರ್ತಾರೆ. ದೈವ ನರ್ತನವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ತಂದೆ ಅಜಿಲ ಸಾವಿನ ಬಳಿಕ ಗ್ರಾಮಸ್ಥರು ದೈವ ನರ್ತಕನ ಹುಡುಕಾಟದಲ್ಲಿದ್ದರು. ಯಾರನ್ನ ದೈವ ನರ್ತಕರನ್ನಾಗಿ ಮಾಡೋದು ಅಂತ ದೈವಜ್ಞರ ಪ್ರಶ್ನೆಯಲ್ಲಿ ಮೃತ ಕಾಂತು ಅಜಿಲಾರ ಮಕ್ಕಳನ್ನ ನೇಮಕ ಮಾಡಲಾಗಿದೆ ದೈವ ನರ್ತನ. ಈ ದೃಶ್ಯಗಳು ಈಗ ಕಾಂತಾರ ಸಿನಿಮಾವನ್ನ ನೆನಪು ಮಾಡ್ತಾ ಇದೆ. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಿನಿಮಾ ಕಾಂತಾರ ಸಿನಿಮಾದ ನೆನಪು ಮಾಡ್ತಾ ಇದೆ ಈ ದೃಶ್ಯ. ದೈವ ಸೂಚನೆ ಕೊಡ್ತು, ಹಾಗಾಗಿ ತಂದೆಯ ಜವಾಬ್ದಾರಿಯನ್ನ ಈಗ ಮಕ್ಕಳು ಹೊತ್ಕೊಂಡಿದ್ದಾರೆ. ಮೋನಪ್ಪ ಮತ್ತು ದಿನೇಶ್ ರನ್ನ ದೈವ ನರ್ತಕರನ್ನಾಗಿ ನೇಮಕ ಮಾಡಲಾಗಿದೆ. ನೇಮಕ ಪ್ರಕ್ರಿಯೆ ಹಿಂದೆ ಶಿರಾಡಿ ದೈವದ ಒಪ್ಪಿಗೆ ಪಡೆಯಲಾಗಿತ್ತು. ದೈವ ನರ್ತನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ತಂದೆ ಸಾವಿಗೀಡಾಗಿದ್ರು. ಯಾರು ಹಾಗಾದ್ರೆ ದೈವ ನರ್ತಕರಾಗ್ತಾರೆ ಅಂತ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಶ್ನಾ ಚಿಂತನೆಯನ್ನ ಮಾಡಲಾಯಿತು. ಪ್ರಶ್ನಾ ಚಿಂತನೆ ವೇಳೆ ತಂದೆಯ ಜವಾಬ್ದಾರಿಯನ್ನ ಮಕ್ಕಳು ಹೊತ್ಕೋಬೇಕು ಅಂತ ದೈವ ಹೇಳಿದೆ. ಹಾಗಾಗಿ ಈಗ ಮಕ್ಕಳು ಆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಕಾಂತು ಅಜಿಲ ಕುಟುಂಬದ ಸದಸ್ಯರಲ್ಲಿ ಧನ್ಯತೆಯ ಭಾವ ಇದೆ. ನಷ್ಟನು ಬರ ರೀತಿ ಇಲ್ಲ. ಇನ್ನು ದೂರ ತಟ್ಟು ಭಾರ ಹಾತುಕೊಂಡ ದೈವ ಈ ಅಂಚಾವಿಹಿನಿ ಮಿತ್ತಿ ಮೇಲ್ಕಾಲುಗಳ ಮಾಂತ ರೀತಿ ಇಲ್ಲ. ಈ ಕೂಡಿಗಟ್ಟನು ಒಂದೇ ಗಂಟಿಡು ಏಕರಾಶಿಡು ತೋಳಗಟ್ಟ ತೊಟ್ಟು ತೊಳಾಡಿಕೆ ಒಂದೊಂದು ರಕ್ಷಣೆ ಮಾಡ್ತಾನೆ ದೈವನೇ. ಅಂಚಾತ ಈ 4 ಗ್ರಾಮ 9 ಕೂಡಿಗಟ್ಟಿಡು ಹೂವೇರಿತ ರಾಜಭಯ ಚೋರಭಯ ಶತ್ರುಭಯ ಅಗ್ನಿಭಯ ಸರ್ಪಭಯ ಜಲಭಯ ಮೃತ್ಯುಭಯ ಸತ್ತರಿತ ಭಯ ಕುಳಿತರ ಭಯ ನಿವಾರಣೆ ಮಾಡ್ತು ಕೊರತು ಈ ಮಾರ್ಚ್ ನಲ್ಲಿ ದೈವ ನರ್ತನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದೈವ ನರ್ತನ ಮಾಡ್ತಾ ಇದ್ದಂತಹ ಕಾಂತು ಅಜಿಲ ಅವರು ಸಾವಿಗೀಡಾಗಿರ್ತಾರೆ. ಆ ನಂತರದಲ್ಲಿ ಯಾರ್ ಹಾಗಾದ್ರೆ ದೈವ ನರ್ತನ ಮಾಡೋದು ಅನ್ನುವಂತಹ ಚಿಂತನೆ ಇರುತ್ತೆ. ಆ ಸಂದರ್ಭದಲ್ಲಿ ಈಗ ದೈವಜ್ಞರ ಪ್ರಶ್ನೆಯನ್ನ ಕೇಳಲಾಯಿತು. ಆ ಪ್ರಶ್ನೆಯಲ್ಲಿ ಈಗ ಏನ್ ಹೇಳಿದೆ ಅಂದ್ರೆ ಕಾಂತು ಅಜಿಲ ಅವರ ಮಕ್ಕಳು ದೈವ ನರ್ತನ ಮಾಡಬೇಕು ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. 2023 ಮಾರ್ಚ್ ನಲ್ಲಿ ಕಾಂತು ಅಜಿಲ ಅವರು ಸಾವಿಗೀಡಾದಂತಹ ದೃಶ್ಯ ಅದು. ನರ್ತನ ಮಾಡ್ತಾ ಇದ್ರು, ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಕುಸಿದು ಬೀಳ್ತಾರೆ, ಅಲ್ಲೇ ಸಾವಿಗೀಡಾಗಿದ್ದಾರೆ. 2023 ಮಾರ್ಚ್ ನಲ್ಲಿ ಸಾವಿಗೀಡಾದ್ರು. ಆ ನಂತರದಲ್ಲಿ ದೈವ ನರ್ತನ ಮಾಡೋರು ಯಾರು ಅನ್ನುವಂತ ದೊಡ್ಡ ಪ್ರಶ್ನೆ ಎದ್ದಿತ್ತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ದೈವ ನರ್ತನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅಲ್ಲೇ ಕುಸಿದು ಬೀಳ್ತಾರೆ ಕಾಂತು ಅಜಿಲ ಅವರು. ತಕ್ಷಣ ಅಲ್ಲಿದ್ದವ್ರು ಓಡ್ ಬರ್ತಾರೆ ಏನಾಯ್ತು ಅಂತ, ಆದ್ರೆ ಅಲ್ಲೇ ಕುಸಿದು ಬಿದ್ದು ಸಾವಿಗೀಡಾಗಿದ್ರು ದೈವ ನರ್ತಕರಾಗಿದ್ದಂತಹ ಕಾಂತು ಅಜಿ. ಆ ನಂತರ ಇದ್ದಂತಹ ದೊಡ್ಡ ಪ್ರಶ್ನೆ, ದೈವ ನರ್ತನ ಮಾಡೋರು ಯಾರು, ಅದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಹಾಗಾದ್ರೆ ಅಂತ. ಹಾಗಾಗಿನೇ ದೈವಜ್ಞರ ಪ್ರಶ್ನೆಯನ್ನ ಹಾಕಲಾಯಿತು. ಈ ಪ್ರಶ್ನೆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಆ ಜವಾಬ್ದಾರಿಯನ್ನ ಹೊತ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್. ಭರತರಾಜ್, ನಿಜಕ್ಕೂ ಸಹ ಕಾಂತಾರ ಸಿನಿಮಾವನ್ನ ನೆನಪು ಮಾಡಿಸ್ತಾ ಇರುವಂತಹ ದೃಶ್ಯ ಇದು. ಎಲ್ಲ ಬೆಳವಣಿಗೆ ಆಯ್ತು ಈ ದೈವಜ್ಞರ ಪ್ರಶ್ನೆಯಲ್ಲಿ ಆಗಿದ್ದಾದ್ರೂ ಏನು ಅಂತ.
ಪ್ರಗತಿ, ಹೌದು, ಕರಾವಳಿಯ ದೈವಾರಾಧನೆ ಅದರದೇ ಆದಂತಹ ನಂಬಿಕೆ ಪರಂಪರೆಯ ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟದ ಇತಿಹಾಸವನ್ನು ಹೊಂದಿರುವಂತದ್ದು. ಹೀಗಾಗಿ ಇಲ್ಲಿ ದೈವ ನರ್ತನವನ್ನ ಯಾರು ಮಾಡಬೇಕು ಮತ್ತು ದೈವದ ಚಾಕರಿಗಳಾಗಿರ್ಬೋದು, ಸೇವೆಗಳಾಗಿರ್ಬೋದು, ಯಾರು ಮಾಡ್ತಾನ ಸ್ವತಃ ದೈವಗಳೇ ನಿರ್ಧರಿಸುವಂತದ್ದು ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಸಂಪ್ರದಾಯ. ಇದಕ್ಕೆ ಮುನ್ನುಡಿ ಕೊಡುವಂತೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರ್ತಕ್ಕಂಥ ಎಡಮಂಗಲದ ಶಿರಾಡಿ ದೈವಸ್ಥಾನ, ಇಲ್ಲಿ ದೈವ ನರ್ತಕರಾಗಿ ಕಾಂತು ಅಜಿಲ್ ಅನ್ನುವಂಥವರು ತಮ್ಮ ಸೇವೆಯನ್ನ ಮಾಡ್ತಾ ಇದ್ದು, ಆದ್ರೆ ಕಳೆದ 2023 ಮಾರ್ಚ್ನಲ್ಲಿ ದೈವ ನರ್ತನದ ಹೊತ್ತಲ್ಲಿ ಅವರು ಕುಸಿದು ಬಿದ್ದು ಮೃತಪಡುವಂತದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ಆ ನಂತರ ಮುಂದೆ ಅವರ ದೈವ ನರ್ತನ ಸೇವೆಯನ್ನು ಯಾರು ಮಾಡಬೇಕು, ದೈವ ನರ್ತನವನ್ನ ಈ ಒಂದು ಪ್ರಕ್ರಿಯೆಗಳಿಗೆ ಯಾರೆಲ್ಲ ಯಾರು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಗ್ರಾಮಸ್ಥರಲ್ಲಿ ದೊಡ್ಡ ಮಟ್ಟದ ಒಂದು ಗೊಂದಲಗಳಿರುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ಪರಿಹಾರ ಮಾಡಬೇಕಾದ ಅದಕ್ಕಿದ್ದಂತ ಪ್ರಶ್ನೆ ದೈವಜ್ಞರನ್ನ ತಿಳಿಸಿ ಒಂದು ಪ್ರಶ್ನಾ ಚಿಂತನೆ ನೀಡುವಂತದ್ದು. ಪ್ರಶ್ನಾ ಚಿಂತನೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಅವರ ಮಕ್ಕಳೇ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಅಜಿಲರ್ ಏನ್ ಮಾಡ್ತಾ ಇದ್ರು, ಅಜಿಲರನ್ನ ಮುಂದುವರಿಸಿಕೊಂಡು ಮೋನಪ್ಪ ಮತ್ತು ದಿನೇಶ್ ಅವರ ಮಕ್ಕಳು ಮಾಡಬೇಕು ಅನ್ನುವಂತ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಆ ನೇಮಕ ಪ್ರಕ್ರಿಯೆ ಹಿಂದೆ ಶಿರಾಡಿ ದೈವದ ಒಪ್ಪಿಗೆಯನ್ನು ಕೂಡ ಪಡಿಬೇಕಾಗುತ್ತೆ, ಅದನ್ನ ಕೂಡ ಪಡೆದಿರ್ತಾರೆ. ಇದೆಲ್ಲವೂ ಕೂಡ ಆದ ನಂತರ ಶಿರಾಡಿ ದೈವದ ನೇಮೋತ್ಸವದ ದಿನ, ಅಂದ್ರೆ ಮೊನ್ನೆ ನಡೆದಂತಹ ನೇಮೋತ್ಸವದ ದಿನ, ಇಬ್ಬರು ಯುವಕರನ್ನ ದೈವದ ಮುಂದೆ ನಿಲ್ಲಿಸಿ ದೈವ ಇಬ್ಬರಿಗೂ ಕೂಡ ದೈವದ ಸೇವೆಯನ್ನ ಮಾಡುವ ವಿಧಾನವನ್ನ ತಿಳಿಸುವ ಪ್ರಕ್ರಿಯೆ ಮತ್ತು ಬೂಲ್ಯ ದೀಕ್ಷೆ, ಅಂದ್ರೆ ಈ ಭಾಗದ ತುಳುನಾಡಿನ ಒಂದು ದೇವಾರಾಧನೆ ನಂಬಿಕೆ ಪ್ರಕಾರ ಅವರಿಗೆ ಒಂದು ಬೂಲ್ಯ ದೀಕ್ಷೆಯನ್ನು ಕೊಡಬೇಕಾಗುತ್ತೆ. ಆ ಬೂಲ್ಯ ದೀಕ್ಷೆಯನ್ನ ಕೊಟ್ಟು ದೈವ ಇಬ್ಬರಿಗೂ ಕೂಡ ದೈವದ ಸೇವೆಯನ್ನ ಮಾಡುವ ವಿಧಾನವನ್ನ ತಿಳಿಸುವಂತಹ ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆ ಆ ಒಂದು ಶಿರಾಡಿ ದೈವದ ನೇಮೋತ್ಸವ ಸಾಕ್ಷಿಯಾಗಿತ್ತು. ಬಹಳ ವಿಭಿನ್ನ, ಯಾಕಂದ್ರೆ ಈ ಒಂದು ಭಾಗದಲ್ಲಿ ದೈವದ ಪ್ರತಿಯೊಂದು ಕಟ್ಟುಕಟ್ಟಲೆಗಳು ಕೂಡ ಬಹಳ ವಿಭಿನ್ನವಾಗಿರುತ್ತೆ ಮತ್ತು ಅದನ್ನ ಈ ಭಾಗದ ಜನ ಬಹಳ ಗೌರವದಿಂದ ಮತ್ತು ನಂಬಿಕೆಯಿಂದ ನಂಬಿಕೊಂಡು ಬಂದಿರುವಂತದ್ದು. ಹಾಗಾಗಿ ಆ ಇಬ್ಬರಿಗೆ ತನ್ನ ಮುಂದಿನ ನರ್ತನ ಸೇವೆಯನ್ನ ಮಾಡ್ಲಿಕ್ಕೆ ಆ ದೈವ ದೀಕ್ಷೆ ಕೊಡುವಂತಹ ಒಂದು ಮಹತ್ವದ ನಿರ್ಧಾರ ಏನಿದೆ, ವಿಚಾರ ಏನಿದೆ, ಅದು ಆ ಕರಾವಳಿಯ ಆ ಒಂದು ಆ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವಂಥದ್ದೇ ದೈವಾರಾಧಕರಿಗೆ ಬಹಳ ದೊಡ್ಡ ಒಂದು ಸಂಭ್ರಮ. ಆ ಒಂದು ಸಂಭ್ರಮದ ಕ್ಷಣಕ್ಕೆ ಆ ಒಂದು ವಿದ್ಯಮಾನಕ್ಕೆ ಸಾಕ್ಷಿಯಾಗಿತ್ತು. ಅದರ ಜೊತೆಗೆ ಆ ಒಂದು ದೈವ ನರ್ತನ ಸೇವೆಯನ್ನ ಪಡೆದಂತಹ ಇಬ್ಬರು ಯುವಕರ ಕಣ್ಣಲ್ಲೂ ಕೂಡ ಒಂದು ಆನಂದ ಬಾಷ್ಪ ತುರಿತು. ಅದರ ಜೊತೆಗೆ ಕಾಂತು ಅಜಿಲ್ ಏನ್ ಮೃತಪಟ್ಟಿದ್ರು, ಆ ಕಾಂತು ಅಜಿಲರ ಕುಟುಂಬದ ಸದಸ್ಯರಲ್ಲೂ ಕೂಡ ಒಂದು ಧನ್ಯತೆಯ ಭಾವ. ಯಾಕಂದ್ರೆ ಕಾಂತು ಅಜಿಲ ಸೇವೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇಡೀ ದೈವ ನರ್ತನದ ಆ ಕುಟುಂಬ ಅಂತಾನೆ ಅವರು ಗುರುತಿಸಿಕೊಂಡಿದ್ರು. ಅವರ ಸಾವಿನ ಬಳಿಕ ಅದನ್ನು ಯಾರು ಮುಂದುವರಿಸಬಹುದು ಅನ್ನುವಂಥದ್ದು ಅಂತ ಒಂದಷ್ಟು ಗೊಂದಲಗಳಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಮತ್ತೆ ಅದು ಅವರ ಮಕ್ಕಳಿಗೆ ಆ ಒಂದು ಸೇವೆ ಮಾಡುವಂತ ಸೌಭಾಗ್ಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂತ ವಿಚಾರ. ಹಾಗಾಗಿ ದೈವತನ್ನ ಆವಾಹನೆಯನ್ನು ಹೊಸದಾಗಿ ನೇಮಕವಾದಂತ ದೈವ ನರ್ತಕರ ಮೂಲಕ ತೋರ್ಪಡಿಸಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಹಾಗಾಗಿ ಆ ಮುಂದಿನ ದಿನಗಳಲ್ಲಿ ದೈವದ ಅಷ್ಟು ಸೇವೆಗಳನ್ನ ಆ ಇಬ್ಬರು ಯುವಕರು ಮಾಡ್ಲಿಕ್ಕಿರುವಂತದ್ದು, ಆ ಇಬ್ಬರು ಯುವಕರ ಆ ಇಬ್ಬರು ಏನಿದ್ದಾರೆ ಅವರ ಮೂಲಕ ದೈವತನ್ನ ಅಷ್ಟು ಇದನ್ನ ಕೂಡ ಗ್ರಾಮಸ್ಥರಂದ್ರೆ ನೇರವಾಗಿ ದೈವವನ್ನು ಯಾರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಯುವಕರು ಏನಿದ್ದಾರೆ, ಕಾಂತಾಜಿಲ ಇಬ್ಬರು ಮಕ್ಕಳು ಏನಿದ್ದಾರೆ, ಅವರ ಮೂಲಕ ಇಡೀ ಗ್ರಾಮಕ್ಕೆ ಗ್ರಾಮವೇ ದೈವವನ್ನ ಅವರ ಮೂಲಕ ನೋಡುವಂತದ್ದು ಒಂದು ಸನ್ನಿವೇಶ ಇನ್ನು ಮುಂದೆ ಸೃಷ್ಟಿಯಾಗುತ್ತೆ. ಭರತ್ರಾಜ್, ಈ ದೈವ ನರ್ತನಕ್ಕನ ಹೊಣೆಯನ್ನ ಯಾರು ಹೊತ್ಕೋಬೇಕಾಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ದೈವಜ್ಞರ ಪ್ರಶ್ನೆಯನ್ನು ತುಂಬಾ ಮುಖ್ಯ ಆಗಿರುತ್ತೆ ಆ ಭಾಗದಲ್ಲಿ. ಕರೆಕ್ಟ್ ಪ್ರಗತಿ, ಯಾಕಂದ್ರೆ ದೈವಜ್ಞರ ಪ್ರಶ್ನೆಗಿಂತಲೂ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅಂದ್ರೆ ಇದು ಅವರು ದೈವ ನರ್ತನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮೃತಪಟ್ಟದ್ದು. ಆದ್ರೆ ಕೆಲವೊಬ್ರು ದೈವ ನರ್ತನ ಆದ ನಂತರ ನೇಮೋತ್ಸವ ಮುಗಿದ ನಂತರ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಈ ರೀತಿಯಾಗಿ ಮೃತಪಟ್ಟಂತ ವಿದ್ಯಮಾನಗಳು ನಡೆದಿದೆ. ಅಂತ ಸಂದರ್ಭದಲ್ಲಿ ಅದನ್ನ ಕಂಟಿನ್ಯೂ ಮಾಡಬೇಕಾದ್ರೆ ಸಹಜವಾಗಿ ಮೊದಲ ಭಾಗವಾಗಿ ಅವರ ಕುಟುಂಬಸ್ಥರಿಗೆ ಆದ್ಯತೆಗಳು ಸಿಗುತ್ತೆ. ಅದು ಆ ಕುಟುಂಬಸ್ಥರಿಗೆ ಅವರಿಗೆ ಆದ್ಯತೆಗಳು ಸಿಗದೇ ಇದ್ರು ಕೂಡ ಅಲ್ಲಿ ಬೇರೆ ಯಾರಾದ್ರೂ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಪರಂಪರೆ ಈ ಭಾಗದಲ್ಲಿ ನಡ್ಕೊಂಡು ಬಂದಿದೆ. ಆದ್ರೆ ಶಿರಾಡಿ ದೈವಗಳಾಗಿರ್ಬೋದು ಅಥವಾ ಬೇರೆ ಬೇರೆ ದೈವಗಳ ಆಚರಣೆಗಳ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮೊದಲು ಪ್ರಶ್ನಾ ಚಿಂತನೆಯಲ್ಲಿ ಕೇಳ್ತಾರೆ. ಯಾಕಂದ್ರೆ ಆ ದೈವದ ನೇಮೋತ್ಸವ ಆಗೋದಕ್ಕಿಂತ ಮೊದಲು ಒಮ್ಮೆ ಪ್ರಶ್ನಾ ಚಿಂತನೆಯನ್ನು ಇಡುವಂತದ್ದು, ಪ್ರಶ್ನೆಯಲ್ಲಿ ಏನು ಕಂಡು ಬರುತ್ತೆ ಮತ್ತು ಯಾರು ಮಾಡ್ಬೇಕು ಅನ್ನುವಂಥದ್ದು ಏನಾದ್ರೂ ಬಹಳ ನಿಖರವಾಗಿ ಕಂಡು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಈಗ ಇವರ ಪ್ರಶ್ನಾ ಚಿಂತನೆಯಲ್ಲಿ ಕಾಂತಾಜಿಲ್ಲರ ಮಕ್ಕಳೇ ಅದನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಅವರೇ ಇದನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ಅವರೇ ಇದನ್ನ ನಡೆಸಿಕೊಂಡು ಹೋಗುವಂತ ಪ್ರಕ್ರಿಯೆಗಳಿಗೆ ಈಗ ಚಾಲನೆ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರೇ ಇದನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಕೇವಲ ಒಂದು ಪ್ರಶ್ನಾ ಚಿಂತನೆಯ ವಿಚಾರ ಅಷ್ಟೇ ಬರೋದಿಲ್ಲ, ಇದು ದೈವದ ಒಂದು ನುಡಿ ಕೂಡ ಹೌದು ಮತ್ತು ದೈವವೇ ಸ್ವತಃ ಇದನ್ನ ಮಾಡ್ಬೇಕು ಅನ್ನುವಂತ ಕೆಲಸ ಕಾರ್ಯಗಳನ್ನ ನೀವೇ ಮಾಡ್ಬೇಕು ಅನ್ನುವಂಥದ್ದನ್ನ ದೈವವೇ ಅವರ ಕೈಗೆ ಒಪ್ಪಿಸಿದೆ. ಹಾಗಾಗಿ ಆ ಮುಂದಿನ ದಿನಗಳಲ್ಲಿ ಅದಿಷ್ಟು ಕಾರ್ಯಚಟುವಟಿಕೆಗಳು ಅವರಿಂದಲೇ ನಡಿಬೇಕಾಗುತ್ತೆ. ಭರತ್ರಾಜ್, ಈಗ ನೀವೇ ಹೇಳಿದಂತೆ ದೈವ ಆಸೆ ಪಟ್ಟಿದ್ದೇ ಇದು ಅಂತ ಈಗ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಕುಟುಂಬಸ್ಥರಲ್ಲಿ ಯಾವ ರೀತಿಯಾದಂತಹ ಸಂತಸ ಇದೆ ಈಗ ಅಂತ?
ಖಂಡಿತ ಪ್ರಗತಿ, ಇದರಿಂದ ಸಾಕಷ್ಟು ಕುಟುಂಬಸ್ಥರಿಗೆ ಸಂತಸ ಇದೆ. ಯಾಕಂದ್ರೆ ಕರಾವಳಿ ಇತಿಹಾಸದಲ್ಲಿ ಅನೇಕ ಕಡೆಗಳಲ್ಲಿ ಅಂದ್ರೆ ಯಾರೋ ಅವರ ತಂದೆ ಯಾವುದೋ ಸೇವೆಯನ್ನ ದೈವದ ಸೇವೆಯನ್ನ ಮಾಡಿಸ್ತಾ ಇರುವಂತ ಸಂದರ್ಭದಲ್ಲಿ ಅವರ ಮಕ್ಕಳು ಎಲ್ಲೋ ವಿದೇಶದಲ್ಲಿ ಎಲ್ಲೋ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು, ಅವರವರಷ್ಟಕ್ಕೆ ಬದುಕನ್ನ ಕಟ್ಕೊಂಡಂತ ಸಾಕಷ್ಟು ಉದಾಹರಣೆಗಳಿತ್ತು. ಆದ್ರೆ ತಂದೆಯ ಸಾವಿನ ನಂತರ ಆ ಮಕ್ಕಳು ಎಲ್ಲಿ ವಿದೇಶದಲ್ಲಿ ಇದ್ರು, ಎಷ್ಟೇ ದೂರದಲ್ಲಿದ್ರು ಕೂಡ ಅವರನ್ನ ದೈವವೇ ಸ್ವತಃ ತನ್ನ ಹತ್ತಿರಕ್ಕೆ ಕರೆದು ಮುಂದಿನ ದಿನಗಳಲ್ಲಿ ನೀನು ಆ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ಮಾಡಿದಂತಹ ತೋರಿಸಿದಂತಹ ಸಾಕ್ಷ್ಯಗಳು ಕೂಡ ಕರಾವಳಿಯ ದೈವಾರಾಧನೆಯ ಕಳದಲ್ಲಿ ನಡೆದಿದೆ. ಇಂಥದ್ದಕ್ಕೆ ಇದು ಮತ್ತೊಂದು ಸೇರ್ಪಡೆ ಅಷ್ಟೇ. ಹಾಗಾಗಿ ಇದು ಕುಟುಂಬಸ್ಥರಿಗೂ ಕೂಡ ಒಂದಷ್ಟು ಧನ್ಯತೆಯ ಭಾವ. ಯಾಕಂದ್ರೆ ಆ ದೈವದ ಸೇವೆಯನ್ನು ಅವರ ತಂದೆ ಮಾಡ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಅವರ ಮಕ್ಕಳು ಮಾಡ್ತಾರೆ. ಆ ಮಕ್ಕಳಲ್ಲಿ ಇಡೀ ಗ್ರಾಮಕ್ಕೆ ಗ್ರಾಮವೇ ದೈವವನ್ನ ಕಾಣುವಂತಹ ದೈವದ ಪ್ರೇರಣೆಗಳನ್ನ ತೆಗೆದುಕೊಳ್ಳುವಂತಹ ವಿದ್ಯಮಾನ ಮುಂದಿನ ಎಲ್ಲ ನೇಮೋತ್ಸವಗಳಲ್ಲಷ್ಟೇ ಅಲ್ಲ, ಕೇವಲ ನೇಮೋತ್ಸವಗಳಲ್ಲಷ್ಟೇ ಅಲ್ಲ, ಮುಂದಿನ ಎಲ್ಲ ಪ್ರಕ್ರಿಯೆಗಳೇನಿದೆ ಆ ದೈವದ ಪ್ರಕ್ರಿಯೆಗಳು ಅದೆಲ್ಲದರಲ್ಲೂ ಕೂಡ ಅವರಿಬ್ಬರೇ ಪ್ರಮುಖವಾಗಿ ಗುರುತಿಸಿಕೊಳ್ತಾರೆ. ಓಕೆ, ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.